ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಸಿಂಪಲಾಗಿ ಮನೆಯಲ್ಲೇ ಓವನ್ ಇಲ್ಲದೇ ಮೊಟ್ಟೆ ಪಪ್ಸ್ ಹೇಗೆ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದೆರಡು ಟೀಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಹಾಕೋಬೋದು ನೀವು, ತುಂಬ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ. ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ್ನ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಮೂರು ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ತಗೊಂಡು ಹಾಗೆ ಒಂದು ಮೂರು ನಾಲ್ಕು ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ಇದನ್ನ ಕ್ರೀಮಿ ಥರ ಮಾಡ್ಕೋಬೇಕು ತೆಳುವಿಗೆ, ನೋಡ್ತಾ ಇರ್ಬೋದಲ್ಲ ಈ ಥರ ತೆಳ್ಳಗಿರಬೇಕು ನೋಡಿ. ಈ ಥರ ಕ್ರೀಮಿಯಾಗಿ ಮಾಡಿಟ್ಕೊಳ್ಳಿ, ರೆಡಿಯಾಗಿದೆ, ಎದ್ದೆತ್ತಿ ಇಟ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲೇ ಒಂದು ಬಾಂಡ್ಲಿ ಬಿಸಿ ಇಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸುಮಾರು ಒಂದೆರಡು ಈರುಳ್ಳಿ ಅಷ್ಟು, ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಕಪ್ಪಷ್ಟು ಈರುಳ್ಳಿ, ಒಂದು ಕಪ್ ಅಂದರೆ ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೋಸ್ಟ್ ಆಗೋ ತನಕ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಬೇಗ ರೋಸ್ಟ್ ಆಗುತ್ತೆ. ಇವಾಗ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ, ಹಾಗೆ ಅರ್ಧ ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರ್ಧ ಟೀಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀಸ್ಪೂನಷ್ಟು ಧನಿಯಾ ಮತ್ತು ಹಚ್ಚಮೆಣ್ಸಿನ್ಕಾಯಿ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಸ್ಟಫಿಂಗ್ ರೆಡಿಯಾಗಿದೆ, ಇವಾಗ ನೋಡ್ತಾ ಇರ್ಬೋದು. ಬನ್ನಿ, ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಎರಡು ಭಾಗಗಳಾಗಿ ಕಟ್ ಮಾಡಿಟ್ಕೊಳ್ಳೋಣ. ನೋಡಿ ಈಗ ಮೈದಾ ನೆಂದಿದೆ, ಅರ್ಧ ಗಂಟೆ ನೆನೆಸಿದ್ದು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ ಮಾಡಿಕೊಂಡು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕಿದ್ನ, ಚಪಾತಿಗಿನ್ನೂ ತೆಳುವಾಗಿ. ಚಪಾತಿ ಮಣೆ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಪೂರ ಲಟ್ಟಿಸ್ಕೊಳ್ಳಿ. ಇವಾಗ ಈ ಥರ ನೋಡಿ ಎಲ್ಲ ನಾಲ್ಕು ಉಂಡೆನೂ ಈ ಥರ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನಾವು ಕ್ರೀಮ್ ಈ ಥರ ಮಾಡ್ಕೊಂಡಿದ್ದಲ್ಲ ಮೈದಾ ಮತ್ತು ಎಣ್ಣೆ ಹಾಕ್ಕೊಂಡು ಅದನ್ನ ಒಂದೊಂದಾಗಿ ಈ ಥರ ಹಚ್ಕೋಬೇಕು. ಹಚ್ಕೊಂಡು ಈ ಥರ ಸ್ವಲ್ಪ ಮೈದಾ ಹಾಕ್ಕೊಳ್ಳಿ. ಈಗ ನಾಲ್ಕು ಲಟ್ಟಿಸಿ ಇಟ್ಕೊಂಡಿದ್ದಲ್ಲ ಅದೆಲ್ಲ ಒಟ್ಟಿಗೆ ಇಟ್ಕೊಂಡು ಎಲ್ಲದಕ್ಕೂ ಒಂದೊಂದಾಗಿ ಕ್ರೀಮ್ ಏನು ಮಾಡಿಟ್ಕೊಂಡಿದ್ದು ಅದೆಲ್ಲ ಹಚ್ಚಿಟ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಲಟ್ಟಣಿಗೆಯಿಂದ ಸ್ವಲ್ಪ ಮೇಲೆ ಮೈದಾ ಹಾಕ್ಕೊಳ್ಳಿ. ಇವಾಗ ಚಾಕುಯಿಂದ ನೀವು ಯಾವ ಆಕಾರಕ್ಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ಗ್ರೇವಿ ಅದು ಹಾಕ್ಕೊಳ್ಳೋಣ. ಮಸಾಲೆನ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆ ಪೀಸಸ್ಗಳನ್ನ ಇಟ್ಕೊಳ್ಳೋಣ. ನೀವು ಒಂದು ಮೊಟ್ಟೆ ಬೇಕಾದರೂ ಹಾಕ್ಬೋದು. ಬನ್ನಿ ಇವಾಗ ಮುಚ್ಕೊಳ್ಳೋಣ. ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಈ ಥರ ಮುಚ್ಕೊಳ್ಳಿ. ನಾನು ಅದೇ ರೀತಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಎರಡು ಫೋಲ್ಡ್ ಮಾಡಿ, ಆದರೆ ಎಣ್ಣೆಗೆ ಹಾಕಿದಾಗ ಬಿಟ್ಟೋಗ್ಬಿಡುತ್ತೆ, ಮಸಾಲೆ ಎಲ್ಲ ಹೊರಗಡೆ ಬರುತ್ತೆ ಅಂತ ಪೂರ ಕವರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಅನಿಸೋದಿಲ್ಲ. ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊಟ್ಟೆ ಪಪ್ಸ್, ಯಾರಿಗೂ ಇಷ್ಟ ಇಲ್ಲ. ಬನ್ನಿ ಒಂದು ಬಾಟ್ಲಿ ಬಿಸಿಗಿಟ್ಟು ಎಣ್ಣೆ ಬಿಸಿಗಿಡೋಣ. ಎಲ್ಲ ಅದೇ ಥರ ಮಡಚಿಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ.
ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮ್ ಇಟ್ಕೊಂಡೆ ಇದು ಬೇಯಿಸ್ಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಎರಡೆಡೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಐರ್ ಒಂದು ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ, ತುಂಬ ಕಮ್ಮಿ ಫ್ಲೇಮ್ ಮೇಲೆ ಬೇಯಿಸ್ಕೋಬೇಕಿದ್ನ. ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಬಂದಿದೆ, ಚೇಂಜ್ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ರೋಸ್ಟ್ ಆಗೋ ತನಕ ಬೇಯಿಸ್ಕೋಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ರೆಡಿಯಾಗಿದೆ, ಇದು ಎತ್ತಿಟ್ಕೋತಾ ಇದ್ದೀನಿ. ಅದೇ ರೀತಿ ಇನ್ನೂ ಎರಡು ಇರುವಂಥ ಮೊಟ್ಟೆ ಪಪ್ಸ್ನ ಹಾಕೋತಾ ಇದ್ದೀನಿ. ಓವನಿಂದನೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡಲ್ವಾ. ನೋಡಿ ಮೊಟ್ಟೆ ಪಪ್ಸ್ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್.